ಇಂಥ ಕಿರಾತಕರುಗಳ ಮಧ್ಯೆ ಯಾವ ಥರ ಅವರು ಸರ್ವೈವ್ ಆಗಿ ಅಷ್ಟೊಂದು ಸಿನಿಮಾಗಳು ಮಾಡಿ ಎಲ್ಲ ಹೆಂಗೆ ಮಾಡೋದು ಅಂತ ಮಾತ್ರ ಏನೋ ಒಂಥರ ಮಿರಾಕಲ್ ಅಂತಲೇ ಹೇಳ್ಬಿಡ್ಬೋದು. ಯಾಕೆ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಚಂದನ್ ಲಾಜಿಕ್ಸ್. ವಿಷ್ಣುದಾದ ಬಗ್ಗೆ ಮಾತಾಡುವಂತಂದ್ರೆ ಕೋಟಿ ವಿಷಯ ಮಾತಾಡ್ಬಿಡ್ಬೋದು. ಯಾಕೆಂತಂದರೆ ಒಬ್ಬ ಮನುಷ್ಯ ಸ್ಕ್ರೀನ್ ಮೇಲೆ ಸಾಹಸ ಸಿಂಹ ಅಂತ ಹೆಸರು ತಗೊಂಡಿರೋರು ಹೊರಗಡೆ ಅವಳ ಮಗು ಥರ ಮಾತಾಡ್ತಾ ಅಷ್ಟು ಸ್ಮೂತಾಗಿರೋಕ್ಕೆ ಎಷ್ಟು ಹೆಂಗ್ ಸಾಧ್ಯ ಅಂತ ಎಲ್ಲರಿಗೂ ಒಂದು ಯೋಚನೆ ಬಂದೇ ಬರುತ್ತೆ. ಪದೇ ಪದೇ ಮಾತಾಡಿದ ವಿಷಯನೇ ಪದೇ ಪದೇ ಮಾತಾಡ್ತಾನೇ ಇರ್ಬೋದು ವಿಷ್ಣುದಾದ ಬಗ್ಗೆ. ಯಾಕೆಂದರೆ ವಿಷ್ಣುದಾದ ಹೆಸರು ತೆಗೆದ್ರೆ ಸಾಕು, ಏನೋ ಒಂಥರ ಏನೋ ಒಂಥರ ಖುಷಿಯಾಗುತ್ತೆ. ವಿಷ್ಣುದಾದ ಬಗ್ಗೆ ಮಾತಾಡಬೇಕು ಅಂದರೆ ಏನೋ ಒಂಥರ ಖುಷಿ. ಯಾಕೆಂತ ಅದು ನಮಗೂ ಗೊತ್ತಿಲ್ಲ, ಅವ್ರ ಅಭಿಮಾನಿಗಳು ಆದವರು ಯಾರಿಗೂ ಗೊತ್ತಾಗಲ್ಲ. ಯಾಕೆಂತಂದರೆ ಅಂಥ ವ್ಯಕ್ತಿತ್ವನ ನೆನೆಸ್ಕೋಬೇಕು ಅಂದರೆ ಖುಷಿ ಪಡಲೇಬೇಕಲ್ವ. ಅದು ಅಂಥ ಮುಗ್ಧ ವ್ಯಕ್ತಿತ್ವ ಇಟ್ಕೊಂಡು ಇಂಥ ಕಿರಾತಕರುಗಳ ಮಧ್ಯೆ ಯಾವ ಥರ ಅವರು ಸರ್ವೈವ್ ಆಗಿ ಅಷ್ಟೊಂದು ಸಿನಿಮಾಗಳು ಮಾಡಿ ಎಲ್ಲ ಹೆಂಗೆ ಮಾಡೋದ್ರು ಅಂತ ಮಾತ್ರ ಏನೋ ಒಂಥರ ಮಿರಾಕಲ್ ಅಂತಲೇ ಹೇಳ್ಬಿಡ್ಬೋದು. ಯಾಕೆಂದರೆ ಎಲ್ಲ ಕೂಡ್ ಬಂದು ಚೆನ್ನಾಗಿ ಸಿನಿಮಾ ಎಲ್ಲರೂ ಚೆನ್ನಾಗಿದ್ದು ಸಿನಿಮಾ ಮಾಡೋಕ್ಕೆ ಕಷ್ಟ. ಅಂಥದ್ರಲ್ಲಿ ಅವ್ರಿಗೆ ಅಷ್ಟೊಂದು ಹಿಂಸೆ ಕೊಟ್ಟು ಈ ಹಿಂಸೆ ಕೊಟ್ಟರು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳ್ತೀನಿ. ಒಂದು ಪೇಪರ್ ಕಟಿಂಗ್ಸ್ನ ನಾನು ನೋಡಿದೆ, ಅದನ್ನು ಹಾಕ್ತೀನಿ ನೋಡಿ. ಚಿತ್ರರಂಗ ಗುಂಪೊಂದಕ್ಕೆ ನಾನು ಪಾಕಿಸ್ತಾನಿಯನಾಗಿದ್ದೀನಿ, ನಾನು ನಿಮ್ಮವನೇ. ಪಾಕಿಸ್ತಾನಿಯನೆಂಬ ಭಾವನೆ ಏಕೆ? ಪಾಕಿಸ್ತಾನಿ ತರಹ ನೋಡ್ತಾರೆ. ಸಿಂಹ ಬಿಕ್ಕಳಿಸಿತು. ಇದು ವಿಷ್ಣುದಾದ ಯಾವುದೋ ಇಂಟರ್ವ್ಯೂವಲ್ಲಿ ಅವಾಗ ಹೇಳಿರೋದು. ಅವಾಗ ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ, ಇಂಟರ್ವ್ಯೂವಲ್ಲಿ ಈ ಥರ ಪಾಕಿಸ್ತಾನ ಅದು ಬದ್ಧ ಶತ್ರುಗಳು ಕಂಡ್ರೆ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಇರುವಂಥ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನನ ಅವ್ರನ್ನ ಪಾಕಿಸ್ತಾನಿಯರ ಥರ ನೋಡ್ತಾ ಇದ್ದೀವಿ ಅಂತಂದರೆ ನೋಡ್ತಾ ಇದ್ದಾರೆ ಒಂದು ಗುಂಪು ಅಂತಂದರೆ ಅವರಿಗೆ ಎಷ್ಟು ನೋವು ಕೊಟ್ಟಿರ್ಬೇಡ. ಅವರು ಎಷ್ಟು ಹೋಗಿದ್ದ ಜಾಗದಲ್ಲೆಲ್ಲ ಹೋಗಿದ್ದ ಕಡೆಯೆಲ್ಲ ಎಷ್ಟು ಅವಮಾನಗಳು ಮಾಡಿರ್ಬೋದು, ಎಷ್ಟು ಟಾರ್ಚರ್ ಕೊಟ್ಟಿರ್ಬೋದು, ಎಷ್ಟೋ ಸತಿ ಮರ್ಡರ್ ಅಟೆಂಪ್ಟ್ಗಳು ಆಗಿದ್ದಾವೆ ಅಂತ ಅವರ ಜೊತೆ ಕೆಲಸ ಮಾಡಿದವರು, ಥಿಯೇಟ್ರ್ ಅವರು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಕೋ ಆರ್ಟಿಸ್ಟ್ಗಳೆಲ್ಲ ಇಂಟರ್ವ್ಯೂ ಮಾಡಿದಾಗೆಲ್ಲ ಹೇಳ್ತಿರ್ತಾರೆ, ಒಬ್ಬ ಮನುಷ್ಯಗೆ ಇಷ್ಟು ಟಾರ್ಚರ್ ಕೊಟ್ಟರು, ಅವರು 200 ಸಿನಿಮಾ ಮಾಡಿ ಎಲ್ಲ ಮಾಡಿ ಇಷ್ಟು ಹೆಸರು ಮಾಡಿ ನಮ್ಮ ಇಷ್ಟು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಎಲ್ಲ ಮಾಡಿದ್ದಾರೆ ಅಂದರೆ ಇಂಥವ್ರನ್ನ ಇನ್ಸ್ಪೈರ್ ಆಗಿ ತಗೋಬೇಕು ಅಂತ ಎಂಥರಿಗಾದರೂ ಅನಿಸೆ ಅನಿಸುತ್ತೆ. ಯಾಕೇಳಿ, ಏನೋ ಒಂದು ಸಣ್ಣ ಸಣ್ಣ ಕಾರಣಕ್ಕೆ, ಸಣ್ಣ ಸಣ್ಣ ವಿಷಯಕ್ಕೆ ನಾವು ಏನೋ ಒಂದು ಆದ ತಕ್ಷಣ ನಮ್ಮ ಪ್ರಯತ್ನನ ಅಲ್ಲಿಗೆ ಕೈಬಿಟ್ಬಿಡ್ತೀವಿ. ಆದರೆ ವಿಷ್ಣುದಾದ ಇಂಥ ವಿರೋಧಿಗಳನ್ನ ಅದು ಒಬ್ಬ ಪಾಕಿಸ್ತಾನಿ ಅಂತರ ನೋಡ್ತಾರೆ ಅನ್ನೋಂಥ ಕಚಡಗಳನ್ನ ವಿರೋಧಿಗಳನ್ನ ಇಟ್ಕೊಂಡು ಅದು ಯಾರು ಅಂತ ಗೊತ್ತಿಲ್ಲ, ಒಳ್ಳೆಯರಂತೂ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಅವರು ಇಂಥ ಒಳ್ಳೆ ಮನುಷ್ಯರಿಗೆ ಟಾರ್ಚರ್ ಕೊಟ್ಟು ಆ ಥರ ಮಾತುಗಳು ಆಡೋ ಥರಕ್ಕೆ ಆಗಿದೆ ಅಂತಂದರೆ ಅವ್ರು ಒಳ್ಳೆ ಮನುಷ್ಯರಾಗಿರೋಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಮಗೆ ಅವರ ಅವಾಗಿಂದ ಏನೇನು ನಡೀತು ಅಂತ ನಮಗೆ ಗೊತ್ತೂ ಇಲ್ಲ. ನಾವು ಅವ್ರ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆ ಇದೆಯಲ್ವೋ ಅದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾತಾಡ್ತಿದ್ದೀನಿ. ವಿಷ್ಣು ಸರ್ ಇವಾಗ ಏನೋ 200 ಸಿನಿಮಾ ಮಾಡಿದ್ದಾರೆ. 200 ಸಿನಿಮಾದಲ್ಲಿ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಥರ ಕ್ಯಾರೆಕ್ಟ್ರು, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಮೆಸೇಜು, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ನೀತಿ ಪಾಠಗಳು ಎಲ್ಲನೂ ಹೇಳ್ಕೊಂಡು ಎಲ್ಲ ಮಾಡಿದ್ದಾರೆ ಸಿನಿಮಾನ. ಇವಾಗ ಅವರಿಗೆ ಸ್ಮಾರಕ ಮಾಡ್ತಿಲ್ಲ, ಅದು ಇಲ್ಲ ಬೇರೆ ಕಡೆ ಮಾಡ್ತಿದ್ದಾರೆ, ಅವರ ಇದು ಲಾಭಕ್ಕೆ ಮಾಡ್ತಿದ್ದಾರೆ ಏನೋ ಏನೂ ಗೊತ್ತಿಲ್ಲ. ಒಂದು ಸ್ಮಾರಕ ಅಂತೂ ಮಾಡ್ತಿದ್ದಾರೆ, ಗೌರ್ಮೆಂಟ್ ಕಡೆಯಿಂದ ಒಂದು ಎಫರ್ಟ್ ಇದೆ, ಆದರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಎಫರ್ಟ್ ಇಲ್ಲ. ಅದು ಪಕ್ಕಕ್ಕೆ ಇರಲಿ, ಆ ಸೈಡಿಗಿರಲಿ, ಅದು ಮಾತು ನಡೀತಲೇ ಇರುತ್ತದು. ಏನು ಅಂದರೆ ಇವಾಗ ವಿಷ್ಣು ಸರ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಇವಾಗ. ಅವಾಗ ಅಭಿಮಾನಿಗಳಿದ್ದವರು ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಿರಲ್ಲ. ಅವ್ರಿಗೆ ಇಷ್ಟಪಡೋ ಆ್ಯಕ್ಟರಿಗೆ ಈ ಥರ ಹಿಂಸೆ ಕೊಡ್ತಾಯಿದ್ರೆ ಅಂತ ಪೇಪರಲ್ಲಿ ಬಂದಿರುತ್ತೆ, 100% ಬಂದಿರುತ್ತೆ, ಎಲ್ಲ ಆಗಿರುತ್ತೆ. ಇಷ್ಟು ಟಾರ್ಚರ್ ಕೊಡ್ತಾರೆ, ಇಷ್ಟು ಟಾರ್ಚರ್ ಕೊಟ್ಟು ಎಲ್ಲ ಮಾಡಿದ್ದಾರೆ ಅನ್ನೋದು ಈಗಿರೋ ಇಂಡಸ್ಟ್ರಿಯವರಿಗೂ ಗೊತ್ತು. ಆದರೂ ಇಂಡಸ್ಟ್ರಿಯವರು ಅವರಿಗೆ ಅಷ್ಟು ಹಿಂಸೆ ಕೊಟ್ಟಿದ್ದಾರೆ, ಅಂಥ ಒಳ್ಳೆ ದೊಡ್ಡ ಆ್ಯಕ್ಟರು ಅವರಿಗೆ ನಮ್ಮ ಹೊರಗಡೆ ಅಂತೂ ಹಿಂಸೆ ಕೊಟ್ಟಿದ್ದಾರೆ. ನಾವು ಇಂಡಸ್ಟ್ರಿಯಲ್ಲಿ ಇರೋರಾದರೂ ನಾವಾದರೂ ಅವ್ರಿಗೆ ರೆಸ್ಪೆಕ್ಟು, ಗೌರವ ಅವ್ರಿಗೆ ಕೊಡಬೇಕಾಗಿರೋ ಪ್ರಶಸ್ತಿಗಳಿಂದ ಹಿಡಿದು ಗೌರವದಿಂದ ಎಲ್ಲನೂ ಕೊಡಬೇಕು. ರೆಕಮೆಂಡೇಷನ್ಗಳು ಏನು ಇವಾಗ ನಿಮ್ಮ ಇಂಡಸ್ಟ್ರಿಲಿ ಇಂಥವ್ರು ಇದ್ದಾರೆ ಅವರಿಗೆ ಪದ್ಮಶ್ರೀ ಕೊಡಿ ಅಂತನೋ ಇಲ್ಲ ಅವಾರ್ಡ್ ಕೊಡಿ ಅಂತನೋ ಅದು ಚಿತ್ರರಂಗದ ಕಡೆಯಿಂದ ಹೋಗ್ಬೇಕು, ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಎಫರ್ಟ್ ಅಂತೂ ಇರೋದೇ ಇಲ್ಲ. ಎಲ್ಲೋಗೋ ಡೈರೆಕ್ಟಾಗಿ ಹೇಳ್ಬೇಕು ಅಂದರೆ ಎಲ್ಲೋಗೋ ರಾಜ್ಕುಮಾರ್ ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಅಂಬರೀಷ್ ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ, 100% ಮಾತಾಡ್ತಾರೆ. ಆದರೆ ವಿಷ್ಣುದಾದ ಬಗ್ಗೆ ಮಾತ್ರ ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂತಂದರೆ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋದೇ ಪ್ರಾಬ್ಲಮ್ಮು. ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಈಗ ಅಂಬರೀಷ್ ಅಣ್ಣನ ಹಿಂದೆ ಅವರ ಸುಮಲತಾ ಮೇಡಮ್ ಇದ್ದಾರೆ, ಅಭಿಷೇಕ್ ಅಂಬರೀಷ್ ಅವ್ರು ಇದ್ದಾರೆ, ದರ್ಶನ್ ಸರ್ ಇದ್ದಾರೆ, ಎಲ್ಲ ಇದ್ದಾರೆ. ಈಗ ಅಣ್ಣವ್ರ ಹೆಸರು ತಗೊಂಡ್ರೆ ಈಗ ಅಣ್ಣವ್ರ ಹೆಸರಿಂದ ಏನಿಲ್ಲ ಹೇಳೋದೇ ಬೇಕಾಗಿಲ್ಲ.
ಮಕ್ಕಳು ಮೂರು ಜನ ಅವ್ರ ಇವರೆಲ್ಲ ಇದ್ದಾರೆ. ವಿಷ್ಣುದಾದ ಹಿಂದೆ ಮಾತ್ರ ಯಾರು ಇಲ್ಲ, ಅಭಿಮಾನಿಗಳು ಬಿಟ್ಟರೆ ಬೇರೆ ಯಾರು ಇಲ್ಲ ಸ್ಟ್ರಾಂಗ್ ಆಗಿರುವಂಥವ್ರು. ಜನಸಾಮಾನ್ಯರನ್ನ ಬಿಟ್ಟರೆ ವಿಷ್ಣುದಾದ ಹಿಂದೆ ಯಾರು ಇಲ್ಲ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ಗಳು, ಇದು ಈ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿರ್ಬೋದು ವಿಷ್ಣು ಸರ್. ಹಬ್ಬ ಒಬ್ರು ಈ ಥರ ಮೇಲೆ ಹೋಗ್ತಾಯಿದ್ದಾರೆ ಅಂತಂದರೆ ಉರ್ಕೊಳ್ಳೋದೆಲ್ಲ ಕಾಮನು. ಆದರೆ ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಷ್ಟು ನೋವು ಅನುಭವಿಸಿರ್ಬೋದು, ಎಷ್ಟು ಹಿಂಸೆ ಕೊಡ್ತಾರೆ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂದರೆ ಇಂಡಸ್ಟ್ರೀಲಿ. ಒಂದು ವೇಳೆ ಮೇಕ್ ಹೋದರೆ, ಒಂದು ವೇಳೆ ಅವರು ಮೇಕ್ ಹೋಗ್ತಾಯಿದ್ದಾರೆ ಮೇಲ್ಗಡೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾಯಿದ್ದಾರೆ ಅವರು, ಎಲ್ಲರನ್ನೂ ಮೀರ್ಸಿ ಹೋಗ್ತಾಯಿದ್ದಾರೆ ಅಂತ ಆದಾಗ ಉರ್ಕೊಂಡು ಯಾವ ಥರ ಮಾಡಿರ್ತಾರೆ ಅನ್ನೋದನ್ನು ಸುಮ್ಮನೆ ಹೇಳೋಣ, ಸುಮ್ಮನೆ ಮಾತಾಡೋಣ ಅನ್ನಿಸ್ತಿದ್ರು. ಬಗ್ಗೆ ವಿಷ್ಣು ಸರ್ ಬಗ್ಗೆ ಮಾತಾಡಬೇಕು ಅಂದರೆ ಕೇಳಬೇಕು ಅಂತಂದರೆ ಖುಷಿನೇ ಅಲ್ವ ಎಲ್ಲರಿಗೂ. ಈಗ 30ನೇ ತಾರೀಕು, ಈಗ ವಿಷ್ಣುದಾದದು ಎಷ್ಟನೇ ವರ್ಷ, 1009 ಅಂದರೆ 12ನೇ ವರ್ಷದ್ದು ತಿಥಿ ಅಲ್ವಾ. ಇದಕ್ಕೆ 12ನೇ ವರ್ಷ ತಿಥಿ ಆದರೂ ಅವರಿಗೆ ಕೊಡಬೇಕಾಗಿರೋ ಗೌರವಗಳು ಚಿತ್ರರಂಗದ ಕಡೆಯಿಂದ ಯಾವುದೂ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತಂದರೆ ಹೇಳೋರು ಕೇಳೋರು ಯಾರೂ ಇಲ್ಲ. ಅಭಿಮಾನಿಗಳು ಎಲ್ಲೋ ಮೂಲೆಯಲ್ಲಿ ಕೇಳ್ತಿರ್ತಾರೆ, ಪಾಪ ಹಿಂಗಾಗಿರುತ್ತೆ. ಆದರೆ ಒಬ್ಬ ಕಲಾವಿದರಿಗೆ ಈ ಥರ ಹಿಂಸೆ ಕೊಟ್ಟು ಅವ್ರ ಬಾಯಿಂದ ಈ ಥರ ಅವರು ಅಳ್ತಾ ಅಳ್ತಾ ಹೇಳಿದ್ದಾರೆ ನನ್ನ ಪಾಕಿಸ್ತಾನಿ ಅರ್ಥಕ್ಕೆ ಇದು ಮಾಡ್ತಾರೆ. ಸಿನಿಮಾದಲ್ಲಿ ನಾವು ನೋಡಿರೋ ವಿಷ್ಣು ಸರ್ಗೂ ಇಲ್ಲಿ ಮಾತಾಡಿರೋ ವಿಷ್ಣು ಸರ್ಗೂ ಕಂಪೇರ್ ಮಾಡ್ಕೊಂಡ್ರೆ ಅಷ್ಟು ಬೇಜಾರಾಗುತ್ತೆ. ಎಂಥರಿಗಾದರೂ ಬೇಜಾರಾಗೇ ಆಗುತ್ತೆ. ಯಾಕೆಂತಂದರೆ ಅಂಥ ಇನ್ಸ್ಪಿರೇಷನ್ನೆಲ್ಲ ತಗೊಳ್ಳೋ ಅಂಥ ವಿಷ್ಣು ಸರ್ ಬಾಯಲ್ಲಿ ಇಂಥ ಮಾತುಗಳನ್ನ ಕೇಳಬೇಕು ಅಂತ ಯಾರೂ ಇಷ್ಟಪಡಲ್ಲ. ಅದಕ್ಕೋಸ್ಕರ ವಿಷ್ಣು ಸರ್ ಬಗ್ಗೆ ಏನು ಇದರಿಂದ ಈ ವಿಡಿಯೋದಿಂದ ಯಾರಿಗೂ ಏನೋ ಪ್ರಯೋಜನ ಅಂತೂ ಇಲ್ಲ. ಪ್ರಯೋಜನ ಇದೆ ಅಂತ ನಾನು ಹೇಳಲ್ಲ ಇದರಿಂದ. ಆದರೆ ಈ ವಿಷ್ಣು ಸರ್ ಬಗ್ಗೆ ಮಾತಾಡ್ತಿರ್ತಾರಲ್ಲ, ಕಮೆಂಟ್ ಮಾಡ್ತಿರ್ತಾರಲ್ಲ, ಏನಾರು ಕೆಟ್ಟದಾಗ ಏನಾದ್ರು ಮಾಡ್ತಿರ್ತಾರಲ್ಲ, ಇಲ್ಲ ಏನೋ ಏನಂತಾರೆ ಈ ಥರ ಚೀಪಾಗಿ ಕಮೆಂಟ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಹೇಳೋದು ನೀವು ಈ ಥರ ವಿರೋಧಿಗಳನ್ನ ಎಲ್ಲರೂ ಹೋದಾಗ ಹೊಡಿಯೋಕ್ಕೆ ಬರೋದು, ಬಡಿಯೋಕ್ಕೆ ಬರೋದು, ಅವಮಾನ ಮಾಡೋದು, ತುಣಿಯೋಕ್ಕೆ ಪ್ರಯತ್ನ ಪಡೋದು, ನೀವು ಮಾಡೋ ಕೆಲಸ, ಅವ್ರು ಸಿನಿಮಾ ಮಾಡ್ತಾರೆ ಸಿನಿಮಾ ತುಣಿಯೋಕ್ಕೆ ಪ್ರಯತ್ನ ಪಟ್ಟರು, ನೀವು ಕೆಲಸ ಮಾಡ್ತಿರ್ತೀರ, ನೀವೇನು ಕೆಲಸ ಮಾಡ್ತಿರ್ತೀರ ಆ ಕೆಲಸನ ಹಾಳು ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ಟರು, ಅದು ಯಾವಾಗ ಕೆಲಸ ಎಲ್ಲ ಮಾಡಿ ನಿಮಗೆ ಯಾವಾಗ ಕೈಗೆ ದುಡ್ಡು ಬರಬೇಕು ಅದರಿಂದ ಫಲ ಯಾವಾಗ ಸಿಗುತ್ತೆ ಅನ್ನೋ ಟೈಮಲ್ಲಿ ಹೋಗ್ಬಿಟ್ಟು ಅದನ್ನು ತುಣಿಯೋಕ್ಕೆ ಪ್ರಯತ್ನ ಪಟ್ಟ ಮೇಲೂ ನೀವಿನ್ನೂ ಆ ಕೆಲಸದಲ್ಲೇ ಉಳಿದು ಇನ್ನೂ ಹೆಸರು ಮಾಡಿ ಎಲ್ಲ ಮಾಡಿ ನೀವು ಮೇಲಕ್ಕೆ ಬರ್ತೀರಲ್ಲ ಅವಾಗ ನೀವು ಮಾತಾಡಿ. ಯಾರೇ ಆಗಲಿ ಇಷ್ಟು ಜನ ವಿರೋಧಿಗಳನ್ನ ಹಿಡ್ಕೊಂಡು ಇಷ್ಟು ಹೆಸರು ಮಾಡಿ ಎಲ್ಲ ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಇರೋಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯನ ಇಷ್ಟು ತುಣಿಯೋಕ್ಕೆ ಪ್ರಯತ್ನ ಪಟ್ಟಿರೋದು ಸಾಧ್ಯವೇ ಇಲ್ಲ. ಯಾಕೆಂದರೆ ಇನಿಷಿಯಲ್ ಡೇಸಿಂದ ಹಿಡಿದು ಲಾಸ್ಟ್ ಅವ್ರ ಸಿನಿಮಾ ಮುಗಿಯೋವರೆಗೂ, ಅವ್ರ ಲೈಫ್ ಪೂರ್ತಿ ಮುಗಿಯೋವರೆಗೂ ಅವ್ರನ್ನ ವಿರೋಧ ಮಾಡ್ಕೊಂಡು ಅವರಿಗೆ ಅವಮಾನ ಮಾಡ್ತಾ ಏನೋ ಒಂಥರ ಖುಷಿ ಪಡ್ತಾ ಇದ್ದವರು ಅಷ್ಟು ಅದು ಅಂಥವ್ರ ಮಧ್ಯೆ ಎಲ್ಲ ಬೆಳೆದು ಇಷ್ಟು ಹೆಸರು ಮಾಡಿ ಇಷ್ಟು ಅಭಿಮಾನಿಗಳನ್ನ ಕಾಪಾಡ್ಕೊಂಬಂದಿದಾರಲ್ಲ ಅವರಿಗೆ ಅದು ಏನಂತ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ವರ್ಡ್ಸ್ ಅಂತೂ ಇಲ್ಲ, ಅಷ್ಟು ರೆಸ್ಪೆಕ್ಟ್ ಅಂತೂ ಇದೆ ಅವ್ರ ಮೇಲೆ. ಅವ್ರ ಅಭಿಮಾನಿ ಆದವ್ರಿಗೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ವಿಷ್ಣು ಸರ್ ಮೇಲೆ. ನಾನಂತೂ ಅವರು ಬದ್ಧ ಅಭಿಮಾನಿ ನಿಜವಾಗ್ಲೂ. 30ನೇ ತಾರೀಕು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಈ ವರ್ಷ ಮುಂದಿನ ವರ್ಷ ಹೋಗ್ಬೇಕು. ಈ ವರ್ಷ ಅಂತೂ ಹೋಗೋಕ್ಕಾಗಲ್ಲ, 30ನೇ ತಾರೀಕು ಹೊರಗಡೆ ಬೇರೆ ಕಡೆ ಇದ್ದೀನಿ ನಾನು, ಹೋಗೋಕ್ಕಾಗಲ್ಲ. ಆದರೆ ಮುಂದಿನ ಸತಿ ಅಂತೂ ಹೋಗೇ ಹೋಗ್ತೀನಿ. ಅಲ್ಲಿಗೆ ಹೋಗೋದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಅದೊಂದು ಸ್ಮಾರಕ ನೀಟಾಗಿ ಆಗಬೇಕಷ್ಟೇ, ಅದೊಂದು ಸ್ಮಾರಕ ನೀಟಾಗಿ ಆಗಬೇಕು, ಅದೊಂದೇ ಕೇಳೋದು ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.